ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಇದು ಸ್ಪೊಡಾಪ್ಟರ್ ಕಿಡೆಯ ಒಂದು ಬಾಧೆ ನಾವು ಗುರುತಿಸಬೇಕಾಗಿತ್ತಪ್ಪ ಅಂದ್ರೆ ಮೇಲೆ ಎಲಿಗಳ ಮೇಲೆ ಈ ತರವಾಗಿ ಕಾಣಿಸ್ತೈತಿ ಅದೇ ನಾವು ಹಿಂಬದಿ ತಿರುಗಿಸಿ ನಾವು ಏನಾದರೂ ಎಲಿ ನೋಡಿದಿವಪ್ಪ ಅಂತ ಹೇಳಂತಂದ್ರೆ ಈ ಥರ ಕಾಣಿಸ್ತೇತಿ ಸಣ್ಣ 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 ಈ ಹುಳುಗಳು ಎಲ್ಲ ಕಾಣಿಸ್ತವ ದೊಡ್ಡದಾದ್ಮೇಲೆ ಕಿಡಿ ಈ ರೀತಿಯಾಗಿ ಕಾಣಿಸ್ತವೆ ಇದು ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಕೀಟ ಇದಕ್ಕೆ ಸ್ಪೋಡಾಪ್ಟಿಟೋರಾ ಅಂತ ಹೇಳ್ತಾರೆ ಇದು ತನ್ನ ತತ್ತಿಗಳನ್ನು ಗುಂಪು ಗುಂಪಾಗಿ ಎಲೆಗಳ ಕೆಳಭಾಗದಲ್ಲಿ ಇಡ್ತೈತಿ ಅದು ಆದ ನಂತರ ಕಿಡಿಗಳು ಹೊರಗೆ ಬರ್ತವೆ ಇಂಥ ಒಂದು ಕಿಡಿಗಳು ಸಾಕಷ್ಟು ಹಾನಿಯನ್ನು ಮಾಡ್ತವೆ ಅದಕ್ಕಾಗಿ ನಾವು ಮೊದಲೇ ಸಣ್ಣ ಅದಕ್ಕೆ ಇಂಥ ಸಣ್ಣವನ್ನೇ ಹುಳ ಇದ್ದಾಗ ನಾವು ತೆಗೆದು ಒಂದು ನಾಶ ಮಾಡಿದೆವಪ್ಪ ಅಂದ್ರೆ ಮುಂದೆ ಔಷಧ ಹೊಡೆಯೋದನ್ನು ನಾವು ಕಡಿಮೆ ಮಾಡ್ಬೋದು ಈ ಕೀಟಗಳು ದೊಡ್ಡ ಆದಮ್ಯಾಗ ನಾವು ಏನಾದರೂ ಸಿಂಪಡಣೆ ಮಾಡಬೇಕು ಅಂದ್ರೆ ಸಣ್ಣದಿದ್ದಾಗ ತೆಗೆದಿರಲಿಲ್ಲ ಅಂದ್ರೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಅಂದ್ರೆ ಫೆನ್ವೆಲ್ ರೇಟ್ ಅರ್ಧ ಮಿಲಿ ಅಥವಾ ಸೈಪರ್ ಅಥವಾ ಡೆಕ್ಕ ಮೆಥ್ರಿನ್ ಅಂತಕ್ಕಂಥದ್ದು ಅರ್ಧ ಮಿಲಿಯನ್ನು ನಾವು ಬಳಸಿದರೆ ಸಮರ್ಪಕವಾಗಿ ಈ ಕೀಟದ ಒಂದು ನಿರ್ವಹಣೆ ಆಗ್ತದೆ ಇನ್ನೊಂದು ಪ್ರಮುಖವಾಗಿ ನಿರ್ವಹಣಾ ಕ್ರಮ ಅಂತ ಅಂತಂದರೆ ನಾವು ಇದಕ್ಕೆ ಬ ಪೊಸನ್ ಬೇಟ್ ಅಥವಾ ವಿಷ ಪಾಷಾಣ ಅಂತ ಹೇಳಿ ಕರಿತೇವೆ ಇದಕ್ಕೆ ಇಪ್ಪತ್ತು ಜಿದಷ್ಟು ಅಕ್ಕಿ ಅಥವಾ ಗೋಧಿ ತೌಡು ತೆಗೆದುಕೊಳ್ಬೇಕು ಇದ್ರ ಜೊತೆಯಾಗಿ ಎರಡು ಕಿಲೋದಷ್ಟು ಒಂದು ಬೆಲ್ಲ ತಗೋಬೇಕು ಆಮೇಲೆ ಎರಡು ನೂರ ಐವತ್ತು ಎಮ್ ಅದಷ್ಟು ಒಂದು ಮೊನೋಕಟೋಪಸನ್ನು ತೆಗೆದುಕೊಳ್ಬೇಕು ಇವೆಲ್ಲ ಒಂದು ಕೂಡಿಸಿ ಸರಿಯಾಗಿ ಒಂದು ಮಿಶ್ರಣ ಮಾಡಬೇಕು ಗ್ಲೌಸನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ತಕ್ಕಂಥ ಒಂದು ಕೆಲಸ ಅದಾದ ನಂತರ ನಾವು ಹೊಲದಲ್ಲಿ ಎರ್ಚಿದೀವಪ್ಪ ಅಂದರೆ ಈ ಕಿಟ್ಗಳದ ನಿರ್ವಹಣೆಯೂ ಆಗ್ತದೆ ಆಮೇಲೆ ಅದು ಆಗಲಿಲ್ಲಪ್ಪ ಅಂದರೆ ನಾವು ಸಿಂಪಡಣೆ ಕೈಗೊಳ್ಳಬೇಕಾದ್ರೆ ನೋವೂರೋನು ಅಂತಕ್ಕಂಥ ಒಂದು ಕೀಟನಾಶಕ ಅಥವಾ ಲುಫೆನೂರೋನ್ ಅಂತಕ್ಕಂಥ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು